ಸಾರಿಗೆ ಇಲಾಖೆಗಿದ್ದಂತ ಎಲ್ಲ ನಿಯಮಗಳನ್ನು ಕೇಂದ್ರ ಸರ್ಕಾರ ಇದೀಗ ರದ್ದುಗೊಳಿಸಿರೋ ಕಾರಣಕ್ಕಾಗಿ ಮೈಸೂರು ನಗರ ಬಸ್ ನಿಲ್ದಾಣದಲ್ಲೂ ಕೂಡ ಪ್ರಯಾಣಿಕರಿಗೆ ಇವತ್ತು ಥರ್ಮಲ್ ಸ್ಕ್ರೀನಿಂಗ್ ಮಾಡಲಾಗ್ತಿತ್ತು ಜೊತೆಗೆ ಸ್ಯಾನಿಟೈಜಿಂಗ್ ಮಾಡಲಾಗ್ತಿತ್ತು ಅವೆಲ್ಲವನ್ನೂ ಕೂಡ ಈಗಾಗಲೇ ಸಂಪೂರ್ಣವಾಗಿ ರದ್ದು ಮಾಡಲಾಗಿರುವಂತದ್ದು ಇನ್ನು ನಗರ ಬಸ್ ನಿಲ್ದಾಣದ ಸುತ್ತಮುತ್ತ ಹಾಕಿದಂತ ಬ್ಯಾರಿಕೇಡ್ ಗಳನ್ನು ಕೂಡ ಈಗಾಗಲೇ ತೆರವುಗೊಳಿಸಿರುವಂತದ್ದು ಹೀಗಾಗಿ ಜನರು ನಿರ್ಭೀತಿಯಿಂದ ಮೈಸೂರು ನಗರ ಬಸ್ ನಿಲ್ದಾಣಕ್ಕೆ ಬರ್ತಾ ಇದ್ದಾರೆ गौरी गणेश हब्बद नंतर ಎಲ್ಲೊಂದ ಕಡೆ ಮೈಸೂರು ನಗರ ಬಸ್ ನಿಲ್ದಾಣದಲ್ಲಿ ಒಂದು ರೀತಿ ಕ್ಷೇತ್ರಕ್ಕೆ ಕೂಡ ಕಾಣ್ತಿದೆ ಅಂತ ಹೇಳಬಹುದು ಯಾಕೆಂದ್ರೆ ಕೊರೋನಾ ಇದ್ದಂತ ಸಂದರ್ಭದಲ್ಲಿ ಒಂದು ಬಸ್ ನಲ್ಲಿ 30 ಮಂದಿ ಪ್ರಯಾಣ ಮಾತ್ರ ಮಾಡಬೇಕು ಅಂತ ಹೇಳಿ ಸರ್ಕಾರ ಆದೇಶ ಮಾಡಿತ್ತು ಆ ಸಂದರ್ಭದಲ್ಲೂ ಕೂಡ ಕೇವಲ 10 ಮತ್ತು 15 ಮಂದಿ ಪ್ರಯಾಣಿಕರು ಮಾತ್ರ ಸಂಚರಿಸಿದರು ಆದರೆ ಗೌರಿ ಗಣೇಶ ಹಬ್ಬದ ಬಳಿಕ ಇದೀಗ ಬಸ್ ನಲ್ಲಿ 30 ಕ್ಕಿಂತ ಹೆಚ್ಚು ಮಂದಿ ಕೂಡ ಪ್ರಯಾಣ ಮಾಡ್ತಾ ಇದ್ದಾರೆ ಹೀಗಾಗಿ ನಗರ ಬಸ್ ನಿಲ್ದಾಣ ಒಂದು ರೀತಿ ಎಲ್ಲೊಂದ ಕಡೆ ಜನರಿಂದ ಕೂಡ ತುಂಬಿ ತುಳುಕ್ತಾ ಇದೆ ಅಂತ ಹೇಳಬಹುದು ಈಗಾಗಲೇ ಮೈಸೂರು ನಗರ ಬಸ್ ನಿಲ್ದಾಣದಿಂದ 250 ಕ್ಕೂ ಹೆಚ್ಚು ಬಸ್ ಗಳನ್ನು ಕೂಡ ಈಗಾಗಲೇ ಆಪರೇಟಿಂಗ್ ಕೂಡ ಮಾಡಲಾಗಿದೆ ಜನರು ಕೂಡ ನಿರ್ಭೀತಿಯಿಂದ ಜನರಿಗೆ ಬಸ್ ನಿಲ್ದಾಣಕ್ಕೆ ಬರ್ತಾ ಇದ್ದಾರೆ ಬಸ್ ನಲ್ಲಿ ಸಂಚರಿಸುವಂತ ಒಂದು ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಹೀಗಾಗಿ ನಮಗೆ ಒಂದು ರೀತಿ ಆದಾಯವನ್ನು ಕೂಡ ನಾವು ನಿರೀಕ್ಷೆ ಮಾಡ್ತಿದ್ದೆ ಆದಾಯ ಕೂಡ ಬರ್ತಾ ಇದೆ ಅಂತ ಹೇಳಿಗಷ್ಟೇ ನ್ಯೂಸ್ 1 ಗೆ ಮೈಸೂರು ನಗರ ಬಸ್ ನಿಲ್ದಾಣ ವಿಭಾಗೀಯ ನಿಯಂತ್ರಣ ಅಧಿಕಾರಿ ಆಗಿರತಕ್ಕಂತ ಎಸ್ಪಿ ನಾಗರಾಜ್ ಕೂಡ ತಿಳಿಸಿರುವಂತದ್ದು ಈ ಒಂದು ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಕ್ರಮಗಳನ್ನು ಕೂಡ ಇಲ್ಲಿನ ಇಲಾಖೆ ಅಧಿಕಾರಿಗಳು ಕೂಡ ಕೈಗೊಂಡಿದ್ರು ಅಂದ್ರೆ ಬಂದಂತ ಪ್ರಯಾಣಿಕರಿಗೆ ಅಂದ್ರೆ ಬಸ್ ನಿಲ್ದಾಣಕ್ಕೆ ಬಂದಂತ ಪ್ರಯಾಣಿಕರಿಗೆ ಮೊದಲ ಬಾರಿಗೆ ಅವರಿಗೆ ಥರ್ಮಲ್ ಸ್ಕ್ರೀನ್ ಕೂಡ ಮಾಡಲಾಗ್ತಿತ್ತು ಜೊತೆಗೆ ಅವರಿಗೆ ಸ್ಯಾನಿಟೈಜಿಂಗ್ ಮಾಡಲಾಗ್ತಿತ್ತು ಜೊತೆಗೆ ಅವರು ಬಸ್ ನಲ್ಲಿ ಹತ್ತುಕೊಂಡಂತ ಸಂದರ್ಭದಲ್ಲಿ ಅವರ ವಿವರವನ್ನ ಅಂದ್ರೆ ಅವರ ವಿಳಾಸವನ್ನ ನೋಂದಣಿಯನ್ನ ಮಾಡ್ಕೊಳ್ತಿದ್ರು ಅವರ ಹೆಸರು ವಯಸ್ಸು ಅವರ ದೂರವಾಣಿ ಸಂಖ್ಯೆಯನ್ನು ಕೂಡ ಪಡೆಕೊಳ್ತಿದ್ರು ಅಂದ್ರೆ ಕೊರೋನಾ ಇದ್ದಂತ ಸಂದರ್ಭದಲ್ಲಿ ಯಾರಿಗಾದರೂ ತಗುಲಿದ್ರೆ ಅವರಿಗೆ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಮಾಡುತ್ತಿದ್ರು ಆದರೆ ಕೇಂದ್ರ ಸರ್ಕಾರ ಎಲ್ಲಾ ನಿಯಮಗಳನ್ನು ಈಗಾಗಲೇ ರದ್ದು ಮಾಡಲಾಗಿದೆ ಹೀಗಾಗಿ ಇಲ್ಲೂ ಕೂಡ ರದ್ದು ಮಾಡಲಾಗಿರುವಂತದ್ದು ಸೋ ಹೀಗಾಗಿ ಜನರು ಆರಾಮಾಗಿ ಯಾವುದೇ ರೀತಿ ಭಯವಿಲ್ಲದೆ ಜನರು ಬಸ್ ನಲ್ಲಿ ಓಡಾಡಲಿ ಅವಕಾಶವನ್ನ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಕಲ್ಪಿಸಿಕೊಡಲಾಗಿರುವಂತದ್ದು ಸೋ ಹೀಗಾಗಿ ಅದರಂತೆ ಅಂದ್ರೆ ಕೇಂದ್ರ ಸರ್ಕಾರದ ಸೂಚನೆಯಂತೆ ಎಲ್ಲಾ ನಿಯಮಗಳನ್ನು ಕೂಡ ಇಲ್ಲಿ ತೆರವು ಮಾಡಲಾಗಿದೆ ಜನರು ನಿರ್ಭೀತಿಯಿಂದ ಇಲ್ಲಿ ಓಡಾಡ್ತಾ ಇದ್ದಾರೆ ಒಂದಿಷ್ಟು ಚೇತರಿಕೆಯನ್ನ ನಗರ ಬಸ್ ಕಡೆ ಇಲ್ಲಿ ಕಾಣ್ತಿರುವಂತದ್ದು ಪ್ರಾರಂಭದಲ್ಲಿ ನಾವು 100 ಅಥವಾ 150 ಹೆಚ್ಚು ಬಸ್ ಗಳು ಮಾತ್ರ ಇಲ್ಲಿ ಸಂಚಾರ ಮಾಡುತ್ತಿದ್ವು ಅಂದ್ರೆ ಮೈಸೂರು ಜಿಲ್ಲೆ ಎಲ್ಲಾ ಭಾಗಕ್ಕೂ ಕೂಡ ಈಗಾಗಲೇ ನಗರ ಕೇಂದ್ರ ಬಸ್ ನಿಲ್ದಾಣದಿಂದ ಹೋಗುತ್ತೆ ನಗರ ಬಸ್ ನಿಂದ ಮೈಸೂರು ಸಿಟಿ ಮತ್ತೆ ಮೈಸೂರು ಗ್ರಾಮಾಂತರಕ್ಕೂ ಕೂಡ ಎಲ್ಲ ರೀತಿಯ ಬಸ್ ಗಳನ್ನು ಕೂಡ ಈಗಾಗಲೇ ಬಿಡಲಾಗ್ತಿರುವಂತದ್ದು ಇನ್ನು ಸೆಪ್ಟೆಂಬರ್ ಇಂದಲೂ ಕೂಡ ಶಾಲಾ ಕಾಲೇಜು ಆರಂಭ ಆಗುತ್ತೆ ಅಂತ ಹೇಳಿ ಈಗಾಗಲೇ ಚರ್ಚೆ ಕೂಡ ಆಗ್ತಾ ಇದೆ ಈಗಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳಿ ಈಗಾಗಲೇ ಬಸ್ ಗಳನ್ನು ಕೂಡ ಆಪರೇಟ್ ಮಾಡಲಿಕ್ಕೆ ಈಗಾಗಲೇ ಇಲ್ಲಿನ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ ನಾವು ನೋಡಬಹುದು ಈ ಪ್ರಮಾಣದಲ್ಲಿ ಈ ಹಿಂದೆ ಅಂದ್ರೆ ಕಳೆದ ವಾರವೂ ಕೂಡ ಈ ಒಂದು ಬಸ್ ನಿಲ್ದಾಣ ಬನಗುಡ್ತಿತ್ತು ಆದರೆ ಇವತ್ತು ಜನರು ಈ ಒಂದು ಬಸ್ ನಿಲ್ದಾಣಕ್ಕೆ ಬರ್ತಾ ಇದ್ದಾರೆ ಜನರು ಭಯವಿಲ್ಲದೆ ಓಡಾಡ್ತಾ ಇದ್ದಾರೆ ಆದರೆ ಎಲ್ಲ ರೀತಿಯಾದಂತ ಕ್ರಮಗಳನ್ನು ಕೂಡ ಇಲ್ಲಿ ರದ್ದುಗೊಳಿಸಿದ್ರು ಕೂಡ ಜನರು ಮಾತ್ರ ಮಾಸ್ಕ್ ಅನ್ನು ಹಾಕೊಂಡು ಬರಬೇಕು ಅನ್ನುವಂತದ್ದು ಇಲ್ಲಿ ರೂಲ್ಸ್ ಕೂಡ ಆಗಿರುತ್ತದೆ ಹೀಗಾಗಿ ಜನರು ಕೂಡ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಕರೋನಾದಿಂದ ದೂರ ಆಗಲಿಕ್ಕೆ ಪ್ರತಿಯೊಬ್ಬರು ಕೂಡ ಮಾಸ್ಕ್ ಅನ್ನು ಹಾಕೊಂಡು ಬರ್ತಾ ಇದ್ದಾರೆ ಸೋ ಹೀಗಾಗಿ ಎಲ್ಲೊಂದ ಕಡೆ ನಗರ ಬಸ್ ನಿಲ್ದಾಣದಲ್ಲಿ ಎಂದಿನಂತರ ಅಂದ್ರೆ ಒಂದು ರೀತಿ ಈ ಒಂದು ಬಸ್ ನಿಲ್ದಾಣ ಸಹಜ ಸ್ಥಿತಿಗೆ ಮರಳಿದೆ ಅಂತ ಹೇಳಬಹುದು ಯಾಕಂದ್ರೆ ಕೊರೋನಾ ಕಾರಣಕ್ಕೆ ಕಳೆದ 3-4 ತಿಂಗಳಿನಿಂದಲೂ ಕೂಡ ಬಂದ್ಕೊಡ್ತಿದ್ದಂತ ಈ ಒಂದು ಬಸ್ ನಿಲ್ದಾಣ ಇವತ್ತು ಜನರು ಕೂಡ ಜನರಿಂದ ತುಂಬಿ ತುಳುಕ್ತಾ ಇದೆ ಅಂತ ಹೇಳಬಹುದು ಸೋ ಮುಂದಿನ ದಿನಗಳಲ್ಲೂ ಕೂಡ ಸಂಪೂರ್ಣವಾಗಿ ಕೊರೋನಾ ಮುಕ್ತವಾದರೆ ಜನರು ಇಲ್ಲಿಗೆ ಬರ್ತಾರೆ ನಾವು ಕೂಡ ಆದಾಯವನ್ನ ಏನು ನಿರೀಕ್ಷೆ ಮಾಡ್ತಿದ್ದೋ ಅದರಂತೆ 2-3 ಕ್ಕಿಂತ ಹೆಚ್ಚು ಲಕ್ಷ ರೂ ಆದಾಯ ನಮಗೆ ಬರ್ತಾ ಇದೆ ಅಂತ ಹೇಳಿ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸೋ ಹೀಗಾಗಿ ಜನರು ಕೂಡ ಯಾವುದೇ ರೀತಿಯಂತ ಭಯವಿಲ್ಲದೆ ಬಸ್ ನಲ್ಲಿ ಓಡಾಡಬಹುದು ಅಂತ ಹೇಳಿ ಈಗಾಗಲೇ ಅಧಿಕಾರಿಗಳು ಕೂಡ ಸಂದೇಶವನ್ನು ರವಾನಿಸಿದ್ದಾರೆ ಹೀಗಾಗಿ ಯಾರೆಲ್ಲ ಬಸ್ ನಲ್ಲಿ ಪ್ರಯಾಣ ಮಾಡಬೇಕು ಅನ್ಕೊಂಡ್ರೋ ಅವರೆಲ್ಲರೂ ಕೂಡ ನಿರ್ಭೀತಿಯಿಂದ ಇಲ್ಲಿಗೆ ಬರಬಹುದು ಅನ್ನುವಂತಹ ಒಂದು ಮಾಹಿತಿಯನ್ನು ಇಲ್ಲಿನ ಅಧಿಕಾರಿಗಳು ಕೂಡ ಕೊಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಮಹೇಶ್ ಕಬ್ಬೆ ನ್ಯೂಸ್ ಕನ್ನಡ ಮೈಸೂರು